ಎಲ್ರಿಗೂ ನಮಸ್ಕಾರ. ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡುವಂತೆ ಒಂದೊಂದು ದಿನಗಳನ್ನು ನಿರ್ದಿಷ್ಟವಾಗಿ ಆಚರಿಸುವಂತೆಯೇ ಪ್ರೇಮಿಗಳ ದಿನವೂ ಕೂಡ ಆಚರಿಸಲ್ಪಡುತ್ತದೆ. ಇದರ ಆಚರಣೆ ಅವರವರ ಇಷ್ಟಕ್ಕೆ ಬಿಟ್ಟದ್ದು. ದೇವಾನುದೇವತೆಗಳೇ ಪ್ರೀತಿ ಮೋಹದ ಬಲೆಗೆ ಸಿಕ್ಕ ಉದಾಹರಣೆಗಳು ಇರುವಾಗ ಸಾಮಾನ್ಯ ಮನುಷ್ಯ ಯಾವ ಲೆಕ್ಕ? ಆದರೆ ಈಗಿನ ಪೀಳಿಗೆಯ ಜನ ಅದನ್ನು ಬೇರೊಂದು ರೀತಿಯಲ್ಲಿಯೇ ಸ್ವೀಕರಿಸ್ತಾ ಇದ್ದಾರೆ. ಹಾಗಂತ ಎಲ್ಲರೂ ಹಾಗೆ ಎಂದು ಹೇಳುವುದು ತಪ್ಪು. ಒಬ್ಬರಿಗೊಬ್ಬರು ಇಷ್ಟಪಟ್ಟು ಸುಖವಾಗಿದ್ದವರು ಇದ್ದಾರೆ, ಒಬ್ಬರೇ ಇಷ್ಟಪಟ್ಟು ನರಳಾಡ್ತಾ ಇದ್ದವರು ಇದ್ದಾರೆ, ಇಬ್ಬರೂ ಇಷ್ಟಪಟ್ಟು ಕಚ್ಚಾಡ್ತಾ ಇದ್ದವರು ಇದ್ದಾರೆ, ಅವಳ ಅಥವಾ ಅವನ ಖುಷಿಗೋಸ್ಕರ ತಮ್ಮ ಪ್ರೀತಿಯನ್ನು ತ್ಯಾಗ ಮಾಡಿದವರು ಇದ್ದಾರೆ. ಹೀಗೆ ಹುಡುಕ್ತಾ ಹೋದರೆ ಸಾವಿರಾರು ಪ್ರೇಮ ಕಥೆಗಳು ಸಿಗುತ್ತವೆ. ಒಂದೆಡೆ ಹುಡುಗನಿಗೆ ಜೀವನ, ತಂದೆ ತಾಯಿ, ಸ್ವತಂತ್ರವಾಗಿ ಅವಲಂಬಿತರಾಗದೆ ಬದುಕುವ ಒತ್ತಡಗಳ ಒಳಗೆ ಪ್ರೀತಿ ಎಂಬ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ನ ಕನಸಿನ ಜವಾಬ್ದಾರಿ, ಇತ್ತ ಹುಡುಗಿಗೆ ಸಮಾಜದಲ್ಲಿ ನನ್ನನ್ನು ಹೇಗೆ ಸ್ವೀಕರಿಸುತ್ತಾರೆಂಬಂಥ ಭಯ, ಅದಕ್ಕಿಂತ ಮಿಗಿಲಾಗಿ ಸಂಬಂಧಿಕರೇ ಯಾವ ಮಟ್ಟಕ್ಕೆ ಇಳಿಸ್ತಾರೆಂಬಂಥ ದುಗುಣ. ಇಂತಹ ಜೀವಗಳಿಗೆ ನೋವನ್ನು ನೀಗಿಸಿಕೊಳ್ಳುವ ಶಕ್ತಿ ಭಗವಂತ ನೀಡಲಿ. ಒಂದಾದವರು ಖುಷಿಯಾಗಿರಲಿ, ಒಂದಾಗಲಾಗದೆ ಪರಿತಪಿಸುತ್ತೋರುವವರಿಗೆ ದೇವರೇ ದಾರಿ ತೋರಲಿ. ಇನ್ನೊಂದು ತರಹದ ಪ್ರೀತಿಯ ಬಗ್ಗೆ ಮಾತನಾಡುವುದಾದರೆ ಎರಡು ನಿಮಿಷಗಳ ಸುಖಕ್ಕೆ ಪ್ರೀತಿ ಎಂಬ ಒದಿಕೆ ಎಂದು ಸಿಂಪಲ್ ಆಗಿ ಹೇಳಬಹುದು. ಅವನಿಗೆ ಬೇಕಾದದ್ದೇ ಬೇರೆ, ಇವಳಿಗೆ ಬೇಕಾದದ್ದು ಬೇರೆಯೇ. ಇವರಿಬ್ಬರ ಮಧ್ಯೆ ತೃಷೆ ಎಂಬ ಕಲ್ಲಿನ ಗೋಡೆಗೆ ಪ್ರೀತಿ ಎಂಬ ಬಣ್ಣ. ನಿಜವಾದ ಪ್ರೀತಿ ಇರುವವರು ಮನಸ್ಸನ್ನು ಸೇರಲು ಬಯಸ್ತಾರೆ ಹೊರತು ದೇಹವನ್ನಲ್ಲ. 8-10 ವರ್ಷಗಳ ಕಾಲ ತಪಸ್ಸಿನಂತೆ ಪ್ರೀತಿಸಿ ಶೇಕ್ ಹ್ಯಾಂಡ್ ಕೂಡ ಮಾಡಿದವರು ಇದ್ದಾರೆ. ಪ್ರೇಮಿಗಳೆಂದರೆ ಕೈದಿಗಳಲ್ಲ, ಪ್ರೀತಿ ಎಂದರೆ ಅಪವಿತ್ರವಲ್ಲ, ಅದನ್ನು ಹೇಗೆ ಬಳಸಿಕೊಳ್ಳಲಾಗುತ್ತದೆ ಎನ್ನುವುದು ಇಂಪಾರ್ಟೆಂಟ್. ಕಳೆದುಕೊಂಡವರು, ಮುಂದೆ ಜೊತೆಯಾಗಿರಲು ಸಾಧ್ಯವಿಲ್ಲ ಎಂದು ಗೊತ್ತಿದ್ದರೂ ಮನಸ್ಸಿನ ಮಾತಿಗೆ ಬೆಲೆ ಕಟ್ಟು ಪ್ರೀತಿಸುತ್ತಿರುವವರು, ದೇವರಲ್ಲಿ ಹರಕೆ ಹೊತ್ತು ದೇವರನ್ನೇ ನಂಬಿ ಕುಂತವರು, ಹೀಗೆ ನೂರಾರು ತರಹದ ನೋವು ಅನುಭವಿಸುತ್ತಿರುವವರಿಗೆ ಒಂದು ಸಣ್ಣ ಔಷಧಿ ಕೊಡಲು ಬಯಸುತ್ತೇನೆ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬುರ್ಮ ತೇ ಸಂಗೋತ್ವ ಕರ್ಮಣಿ. ಭಗವದ್ಗೀತೆಯ ಈ ಶ್ಲೋಕ ನಿಮ್ಮ ಮನಸ್ಸಿಗೆ ಸ್ವಲ್ಪ ತರಹದ ಸಮಾಧಾನವನ್ನು ತರಬಹುದೆಂದು ಭಾವಿಸುತ್ತೇನೆ. ಆಧ್ಯಾತ್ಮದ ಮೊರೆ ಹೋಗಿ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅತಿಯಾಗಿ ಆಧ್ಯಾತ್ಮದ ಮೊರೆ ಹೋಗುವುದು ಅಪಾಯಕಾರಿ. ಎಲ್ಲವನ್ನೂ ತ್ಯಜಿಸಿ ದೂರದ ಅದ್ಯಾವುದೋ ಆಶ್ರಮದಲ್ಲಿ ಸನ್ಯಾಸಿಯಾದವರು ಇದ್ದಾರೆ. ಹಸಿವೆ ಎಷ್ಟಿದೆಯೋ ಅಷ್ಟೇ ಆಧ್ಯಾತ್ಮದ ಆಹಾರವನ್ನು ಸೇವಿಸಿ. ಹೆಚ್ಚಿಗೆ ಸೇವಿಸಿದರೆ ತೊಂದರೆ ಏನಿಲ್ಲ, ಕುಟುಂಬದವರಿಗೆ ನೋವುಂಟಾಗಬಹುದು ಎಂಬುದು ನನ್ನ ಅಭಿಪ್ರಾಯ. ಕುಡಿತ, ಮಾದಕ ದ್ರವ್ಯ ಸೇವನೆ ಇವೆಲ್ಲ ಮೂರ್ಖತನದ ಪರಮಾವಧಿ. ನೀವಿಷ್ಟಪಟ್ಟವರು ಸಿಗದಿದ್ದಾಗ ನಿಮ್ಮನ್ನಿಷ್ಟಪಡುವ ತಂದೆ ತಾಯಿಗಳನ್ನು ನೆನೆಯಿರಿ. ಮನೆಗೆ ಹೋಗಲು ತಡವಾದಾಗ ಫೋನ್ ಮಾಡಿ ವಿಚಾರಿಸುವ ಅಕ್ಕ ತಂಗಿಯರನ್ನು ನೆನೆಯಿರಿ. ಒಂದು ಬಾರಿ ಕಳೆದುಕೊಂಡ ಮೇಲೆ ಮತ್ತೆ ತಮಗಾಗಿ ಬದುಕುವ ಆಸೆಯಂತೂ ಇರುವುದಿಲ್ಲ. ಕೊನೆ ಪಕ್ಷ ನಿಮ್ಮ ಕಾಳಜಿ ವಹಿಸುವವರಿಗಾದರೂ ಬದುಕಿ. ಒಂದಾದವರಿಗೆ ಆರೈಸಿ, ಅವರ ಖುಷಿಯನ್ನು ನೋಡಿ ಖುಷಿಪಡಿ. ನಿಮಗೆ ಹೂವು ಇಷ್ಟವಾದರೆ ಎಷ್ಟು ದಿನ ಇರುವುದೋ ಗಿಡದಲ್ಲಿಯೇ ಇರಲಿ ಬಿಡಿ, ಫಲವತ್ತತೆಯ ಆಹಾರವನ್ನು ಸೇವಿಸುತ್ತಾ. ಹಕ್ಕಿ ಇಷ್ಟವಾದರೆ ರೆಕ್ಕೆ ಬಿಚ್ಚಿ ಹಾರಲಿ ಬಿಡಿ, ಪಂಜರದೊಳಗಿಟ್ಟು ಖುಷಿ ಪಡುವುದೇಕೆ? ನೀವು ಇಷ್ಟಪಡುವವರು ಖುಷಿಯಾಗಿದ್ದರೆ ಮತ್ತೇನು ಬೇಕು? ನೊಂದ ಮನಸ್ಸಿನ ನೋವು ಮರೆ ಮಾಡಲು ಸಾಧ್ಯವಂತೂ ಇಲ್ಲ. ಅವರ ಖುಷಿ ನೋಡಿ ಖುಷಿ ಪಡಬೇಕಷ್ಟೇ, ಇಷ್ಟೇ ಜೀವನ. ಹೇಳಲು ತುಂಬ ಇದೆ, ಆದರೆ ಮತ್ತೆ ಸಿಗೋಣ. ನಮಸ್ಕಾರ.